ಭಾರತೀಯರಾಗಿ ಭಾರತಕ್ಕೋಸ್ಕರ ಈ ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದೇ ರೀತಿ ಜನರು ಕೂಡ ಸ್ಪಂದಿಸಿದೆ. ಸರಿ, ಚುನಾವಣಾ ಸಂದರ್ಭದಲ್ಲಿ ರಾಜಕಾರಣ, ಅದಾದ್ಮೇಲೆ ಕೆಲಸ ಅಭಿವೃದ್ಧಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ, ಅದೇ ನಿಟ್ಟಿನಲ್ಲಿ ಮುಂದಕ್ಕೆ ಸಾಗುವಂತದ್ದ ಅಥವಾ ಏನು ಮೆಸೇಜ್ ಅನ್ನ ನಮ್ಮ ತತ್ವ ಆಗಿದೆ? ನಾನು ಹೇಳಿದ್ದೀನಿ, ನಿಮ್ಮ ಮುಂದೆ ಎಲ್ಲಾನು ಚುನಾವಣೆ ಸಮಯದಲ್ಲಿ ರಾಜಕೀಯ ನಡೀತದೆ. ಇದಾದ ನಂತರ ನಾವು ಒಬ್ಬ ಸ್ಟೇಟ್ಸ್ಮನ್ ಆಗಿ ಕೆಲಸವನ್ನು ಮಾಡಬೇಕಾಗಿದೆ. ಎಲ್ಲರ ಜೊತೆಗೆ ಎಲ್ಲರ ಒಂದು ಸಹಕಾರದೊಂದಿಗೆ ಕೆಲಸವನ್ನು ಮಾಡ್ತೀವಿ. 5 ವರ್ಷ ನಾವು ಶ್ರಮಿಸ್ತೀವಿ. ವಿರೋಧ ಪಕ್ಷಗಳಿಗೆ ವಿಶ್ವಾಸ ತಗೊಂಡು ಹೋಗ್ತೀರಾ ಅಂತ? ವಿರೋಧ ಪಕ್ಷಗಳನ್ನ ಯಾವ ರೀತಿ ವಿಶ್ವಾಸ? ಫಲಿತಾಂಶ ಬಂದಿದ ನಂತರ ಇವಾಗ ಎಲ್ಲರೂ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ಜೊತೆ ಕೆಲಸ ಮಾಡಬೇಕಾಗಿದೆ. ಅವರು ಕೂಡ ನಾವು ಸಮಸ್ಯೆಗಳಿದ್ದೇ ಇರ್ತವೆ, ಆದ್ರೆ ಕೂಡ ನಾವು ಕೈ ಜೋಡಿಸ್ಬಿಟ್ಟು ಕೆಲಸವನ್ನು ಮಾಡಬೇಕು. ನಾವು ನಿರೀಕ್ಷೆ ಮಾಡುವಂತದ್ದು ಸೀಟ್ಗಳು ನಮಗೆ ಸಿಕ್ಕಿಲ್ಲ, ರಾಷ್ಟ್ರದಲ್ಲೂ ಕೂಡ ರಾಜ್ಯದಲ್ಲೂ ಕೂಡ. ಆದ್ರೂ ಸಹ ನಾವು ಸರ್ಕಾರವನ್ನು ರೂಪಿಸ್ತೇವೆ, ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ. ಎರಡೂ ನಿಜ, ಪ್ರಧಾನಮಂತ್ರಿಯವರ ಗೆಲುವು ಇದು, ನಮ್ಮ ಪಕ್ಷದ ಗೆಲುವು, ಜೆಡಿಎಸ್ ನ ಗೆಲುವು, ಎಲ್ಲರ ಗೆಲುವು, ಪ್ರಜಾಪ್ರಭುತ್ವದ ಗೆಲುವು. ಆಗ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದೀನಿ, ಆಮೇಲೆ ಹೇಳ್ತಾರೆ ಎಲ್ಲ. ಎಲ್ಲ ರೀತಿಯ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಮಾಡ್ತೀವಿ. ಸ್ಪಷ್ಟವಾಗಿ ನಿಮ್ ಜೊತೆ ಕೂತ್ಕೊಂಡು ಮುಖ್ಯಮಂತ್ರಿಗಳು ಇಲ್ಲಿ ಆಗ್ಲೇ ಸ್ಪರ್ಧೆ ಮಾಡುವಾಗ ಕೂಡ ಬಹಳ ಕಠಿಣವಾಗಿ ಅವರು ಕೂಡ ಸ್ಪರ್ಧೆಯನ್ನು ಮಾಡಿದ್, ನಮ್ಗೆ ಕಠಿಣವಾದ ಸ್ಪರ್ಧೆಯನ್ನು ಮಾಡಿಕೊಟ್ಟು ನಾವು ಕೂಡ ಲಘುವಾಗಿ ತಗೊಳ್ಳಿಲ್ಲ. ಸೊ ಅದು ಯಾವಾಗ್ಲೂ ಇದ್ದೇ ಇರುತ್ತೆ, ಆದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಮುಂದುವರಿತಾ ಇರ್ತೀವಿ. ಈ ಸಂದರ್ಭದಲ್ಲಿ ಅವರ 140ನೇ ಜನ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೀನಿ. ಅವರ ಕಾಲದಲ್ಲಿ ಅವ್ರು ಯಾವ ರೀತಿ ನಾಯಕತ್ವವನ್ನು ವಹಿಸಿದ್ರು ಅದೇ ರೀತಿ ನಾವು ಕೂಡ ಮಾಡ್ತೀವಿ ಮುಂದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳು, ಧನ್ಯವಾದ. ಬೆಂಗಳೂರು ಉತ್ತರದ ಮತದಾರರಿಗೆ, ನನ್ನ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ಸೇರಬೇಕು. ಬಹಳ ಕಡಿಮೆ ಅವಧಿಯಲ್ಲಿ ಅವರೆಲ್ಲರೂ ಕೂಡ ಪ್ರತಿ ಬೂತಲ್ಲಿ ಮನೆ ಮನೆಗೆ ಹೋಗಿ ಮತವನ್ನು ಕೇಳಿದ ಪರಿಣಾಮವಾಗಿ ಇವತ್ತು ಬಹಳ ದೊಡ್ಡ ಅಂತರದ ಗೆಲುವು ನಮ್ಮದಾಗಿದೆ. ನಾವು ಮ್ಯಾಜಿಕ್ ನಂಬರನ್ನು ಕೇಂದ್ರದಲ್ಲಿ ದಾಟಿದ್ದೀವಿ. 272 ಮ್ಯಾಜಿಕ್ ನಂಬರು, 310 ನಾವು ಗೆಲ್ತಾ ಇದ್ದೀವಿ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತೊಂದು ಸಾರಿ ಸರ್ಕಾರ ಆಗಬೇಕು. ಈ ದೇಶದವನ್ನು ವಿಕಾಸದತ್ತ, ಅಭಿವೃದ್ಧಿ ಹತ್ರ ತೊಗೊಂಡೋಗೋದಕ್ಕೆ ಅವರಿಗೆ ಇನ್ನಷ್ಟು ಶಕ್ತಿ ಸಿಗಬೇಕು. ಆ ರೀತಿಯ ಶಕ್ತಿಯನ್ನು ನಮ್ಮೆಲ್ಲ NDAದವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಮತ್ತೊಂದು ಸಾರಿ 3ನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ಇದೆ. ಈ ಕ್ಷೇತ್ರದಲ್ಲಿ ಕೇಂದ್ರದಿಂದ ನನಗೆ ಭರವಸೆ ಇದೆ. ವಿರೋಧ ಪಕ್ಷ ಆಗಲಿ, ಸ್ವಂತ ಪಕ್ಷ ಆಗಲಿ, ಯಾವ ಪಕ್ಷದಲ್ಲಾಗಲಿ, ಜನರ ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆ ಕರ್ಕೊಂಡು ಹೋಗೋಕೆ ಕಷ್ಟ ಇಲ್ಲ. ಅದರಲ್ಲಿ ನಿಮ್ಮೆಲ್ಲರಿಗೂ ಸಹಕಾರ ಬೇಕು, ಜೊತೆಗೆ ಜನರದ್ದು ಸಹಕಾರ. ಇಷ್ಟು ಇದರೊಳಗಡೆ ಬಂದು ಶುಭ ಹಾರೈಸಿದ್ರೆ ನಮ್ಮ ಪರವಾಗಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ, ಮತ್ತೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಮನಸ್ಸಿನ ಪಕ್ಷದ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.